ನಾವೀಗ ಈ ವಿಡಿಯೋದಲ್ಲಿ ಎರಡು ಸಂಖ್ಯೆಗಳ ದೊಡ್ಡ ಸಾಮಾನ್ಯ ಭಾಜಕ ಅಂದರೆ ಏನು ದೊಡ್ಡ ಸಾಮಾನ್ಯ ಭಾಜಕ ಅಂತ ಅಂದರೆ ಏನು ಹಾಗೂ ಅದನ್ನು ಹೇಗೆ ಕಂಡಿಡಿಯೋದು ಅಂತ ತಿಳ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ಮೊದಲು ಹನ್ನೆರಡು ಮತ್ತು ಎಂಟರ ದೊಡ್ಡ ಸಾಮಾನ್ಯ ಭಾಜಕವನ್ನು ಕಂಡುಹಿಡಿಯುವಂತಹ ಲೆಕ್ಕವನ್ನು ತೆಗೆದುಕೊಳ್ತಾ ಇದ್ದೀವಿ ಈ ದೊಡ್ಡ ಸಾಮಾನ್ಯ ಭಾಜಕವನ್ನೇ ನಾವು ದೊಡ್ಡ ಸಾಮಾನ್ಯ ಅಪವರ್ತನ ಅಂತ ಸಹ ಹೇಳ್ತೇವೆ ಯಾಕೆ ಅಂತಂದರೆ ಭಾಜಕ ಅಂತ ಅಂದ್ರೂ ಆ ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆಗಳ ಪಟ್ಟಿ ಅಪವರ್ತನ ಅಂದ್ರೂ ಅದೇ ಕೆಲಸವನ್ನು ಮಾಡುತ್ತೆ ಅಂದರೆ ಹನ್ನೆರಡನ್ನು ಭಾಗಿಸುವಂತಹ ಯಾವ ಯಾವ ಸಂಖ್ಯೆಗಳು ಅಂತ ನೋಡಿದ್ರೆ ಆ ಸಂಖ್ಯೆಗಳು ಹನ್ನೆರಡರ ಅಪವರ್ತನಗಳಾಗ್ತವೆ ಈಗ ಈ ಪ್ರಶ್ನೆ ತುಂಬ ನೇರವಾಗಿದೆ ಹಾಗಾಗಿ ಮೊದಲು ನಾವು ಹನ್ನೆರಡರ ಅಪವರ್ತನಗಳ ಪಟ್ಟಿಯನ್ನು ನಾವು ಮಾಡೋಣ ಹನ್ನೆರಡನ್ನು ತೆಗೆದುಕೊಂಡು ಈ ಹನ್ನೆರಡನ್ನು ಯಾವ ಯಾವ ಸಂಖ್ಯೆಗಳು ಭಾಗಿಸ್ತವೆ ಅಂತ ಹೇಳಿ ನೋಡೋಣ ಅದನ್ನು ನಾವು ಈ ರೀತಿ ಬರ್ಕೋಬೋದು ಒಂದರ ಮಗ್ಗಿ ತಗೊಂಡ್ರೆ ಒಂದು ಹನ್ನೆರಡಲಿ ಹನ್ನೆರಡು ಇಲ್ಲಿ ನೀವು ಗಮನಿಸಿದ್ರೆ ಒಂದು ಹನ್ನೆರಡನ್ನು ಬಾಗ್ಸುತ್ತೆ ಹನ್ನೆರಡು ಒಂದು ಆವರ್ತಿನೂ ಹನ್ನೆರಡು ಒಂದು ಮತ್ತು ಹನ್ನೆರಡು ಎರಡು ಅಪವರ್ತನಗಳು ಈ ಮಗ್ಗಿಯಲ್ಲಿ ನಮಗೆ ದೊರಕಬಿಡುತ್ತೆ ಹಾಗೆ ನೀವು ಎರಡರ ಮಗ್ಗಿಯನ್ನು ಹೇಳ್ಕೊಂಡ್ರೆ ಎರಡು ಆರ್ಲಿ ಹನ್ನೆರಡು ಇಲ್ಲೂ ಅಷ್ಟೇ ನಮಗೆ ಎರಡು ಅಪವರ್ತನಗಳು ಈ ಮಗ್ಗಿಯಿಂದ ಇದ್ದಾವೆ ನಾವು ಮತ್ತೆ ಆರರ ಮಗ್ಗಿಯನ್ನು ಏನು ಪರೀಕ್ಷೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ನಾವು ಮಗ್ಗಿಯನ್ನು ಹೇಳ್ಕೊಳ್ತಾ ಹೋದರೆ ಒಂದರಿಂದ ಪ್ರಾರಂಭವಾಗುವಂತಹ ಮಗ್ಗಿ ನಾವು ನೋಡಬೇಕಾಗಿರೋದು ಹನ್ನೆರಡವರೆಗೂ ಮಾತ್ರ ಯಾಕೆ ಅಂತಂದರೆ ಹನ್ನೆರಡರ ನಂತರ ಹನ್ನೆರಡರ ಅಪವರ್ತನ ಇರೋದಿಲ್ಲ ಹನ್ನೆರಡರ ನಂತರ ಸಂಖ್ಯೆ ಹನ್ನೆರಡನ್ನು ಭಾಗಿಸೋದಿಲ್ಲ ಅಲ್ವಾ ಹಾಗಾಗಿ ಒಂದು ಹನ್ನೆರಡಾವರ್ತಿ ಹನ್ನೆರಡು ಅದೇ ರೀತಿ ಎರಡು ಅವರ್ತಿ ಹನ್ನೆರಡು ಇನ್ನು ಮೂರರ ಮಗ್ಗಿನ ತೊಗೊಂಡ್ರೆ ಮೂರು ನಾಲ್ಕಲಿ ಹನ್ನೆರಡು ಇದಿಷ್ಟು ಹನ್ನೆರಡರ ಅಪವರ್ತನಗಳ ಪಟ್ಟಿ ಆಯಿತು ಈಗ ಮತ್ತೊಂದು ಸಂಖ್ಯೆ ನಮ್ಮ ಹತ್ರ ಇರುವಂಥದ್ದು ಎಂಟು ಇದೇ ರೀತಿಯಾಗಿ ನಾವು ಎಂಟರ ಅಪವರ್ತನಗಳ ಪಟ್ಟಿಯನ್ನು ಮಾಡೋಣ ಒಂದು ಎಂಟ್ಲಿ ಎಂಟು ಒಂದರ ನಂತರ ಮಗ್ಗಿ ಎರಡು ಎರಡು ನಾಲ್ಕಲಿ ಎಂಟು ನೀವು ಈ ಮಧ್ಯೆ ಬರುವಂತಹ ಒಂದು ಮತ್ತು ಎಂಟರ ನಡುವೆ ಬರುವಂತಹ ಮಗ್ಗಿಯನ್ನು ಯಾವುದೇ ಮಗ್ಗಿಯನ್ನು ಪರೀಕ್ಷಿಸಿದ್ರೆ ನಮಗೆ ಇಷ್ಟು ಅಪವರ್ತನಗಳು ಮಾತ್ರ ಎಂಟಕ್ಕೆ ದೊರಕುತ್ತೆ ಈಗ ಈ ಎರಡೂ ಅಪವರ್ತನಗಳ ಪಟ್ಟಿಯಲ್ಲಿ ನಾವು ನೋಡಬೇಕಾಗಿರೋದು ದೊಡ್ಡ ಸಾಮಾನ್ಯ ಭಾಜಕ ಅಂದರೆ ಎರಡೂ ಸಂಖ್ಯೆಯನ್ನು ಭಾಗಿಸುವಂತಹ ಸಾಮಾನ್ಯ ಭಾಜಕ ಪಟ್ಟಿಯಲ್ಲಿ ಅತ್ಯಂತ ದೊಡ್ಡ ಭಾಜಕ ಯಾವುದು ಈಗ ಈ ಎರಡನ್ನು ಭಾಗಿಸುವಂತಹ ಸಾಮಾನ್ಯ ಭಾಜಕ ಪಟ್ಟಿ ನಾವು ನೋಡಿದ್ರೆ ಒಂದು ಇದೆ ನಮಗೆ ಗೊತ್ತು ಒಂದು ಎಲ್ಲ ಸಂಖ್ಯೆಯನ್ನು ಭಾಗಿಸೋದ್ರಿಂದ ಅದು ಅಪವರ್ತನಗಳ ಪಟ್ಟಿಯಲ್ಲಿ ಇದ್ದೇ ಇರುತ್ತೆ ಅಂತ ಇನ್ನು ಎರಡು ನಂತರ ಗಮನಿಸಿದ್ರೆ ನಾಲ್ಕು ಈಗ ಒಂದು ಎರಡು ನಾಲ್ಕು ಸಾಮಾನ್ಯ ಭಾಜಕಗಳಾಗಿವೆ ಇದರಲ್ಲಿ ಅತ್ಯಂತ ದೊಡ್ಡ ಭಾಜಕ ನಾಲ್ಕು ಆಗಿದೆ ಹಾಗಾಗಿ ದೊಡ್ಡ ಸಾಮಾನ್ಯ ಭಾಜಕ ಹನ್ನೆರಡು ಮತ್ತು ಎಂಟರ ದೊಡ್ಡ ಸಾಮಾನ್ಯ ಭಾಜಕ ಇದು ನಾವು ಇಂಗ್ಲೀಷ್ನಲ್ಲಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಜಿ ಸಿ ಡಿ ಅಂತ ಹೇಳ್ತೇವೆ ಸೊ ಅದು ನಾಲ್ಕಾಗಿದೆ ಅಥವಾ ಇದು ದೊಡ್ಡ ಸಾಮಾನ್ಯ ಅಪವರ್ತನ ಅಂತಲೂ ಸಹ ಹೇಳ್ತೇವೆ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಅಥವಾ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಸಹ ಹೇಳ್ತೇವೆ ಹನ್ನೆರಡು ಮತ್ತು ಎಂಟರ ದೊಡ್ಡ ಸಾಮಾನ್ಯ ಅಪವರ್ತನ ನಾಲ್ಕು ಆಗಿದೆ ಈಗ ಇನ್ನೊಂದೆರಡು ಲೆಕ್ಕಗಳನ್ನು ಮಾಡೋದ್ರ ಮೂಲಕ ಈ ದೊಡ್ಡ ಸಾಮಾನ್ಯ ಭಾಜಕವನ್ನು ಹೇಗೆ ಎರಡು ಸಂಖ್ಯೆಗೆ ಕಂಡುಹಿಡಿಯೋದು ಅಂತ ನೋಡೋಣ ನಾವೀಗ ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಇಪ್ಪತ್ತೈದು ಮತ್ತು ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂತ ನೋಡೋಣ ಆಯಿತಾ ಈಗ ಮೊದಲಿಗೆ ನಾವೇನು ಮಾಡಬೇಕಾಗತ್ತೆ ಇಪ್ಪತ್ತೈದರ ಅಪವರ್ತನವನ್ನು ಅಪವರ್ತನಗಳನ್ನು ಪಟ್ಟಿ ಮಾಡಬೇಕಾಗತ್ತೆ ಈಗ ಇಪ್ಪತ್ತೈದು ಸಂಖ್ಯೆಯ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ರೆ ಒಂದರ ಮಗ್ಗಿಯಿಂದ ಪ್ರಾರಂಭ ಮಾಡಿದಾಗ ಒಂದು ಇಪ್ಪತ್ತೈದುಲಿ ಇಪ್ಪತ್ತೈದಾಯಿತು ಇನ್ನು ಎರಡರಿಂದ ಇಪ್ಪತ್ತೈದು ಭಾಗ ಆಗೋದಿಲ್ಲ ಮೂರರಿಂದ ಆಗೋದಿಲ್ಲ ನಾಲ್ಕರಿಂದನೂ ಆಗೋದಿಲ್ಲ ನಂತರ ಐದೈದಲಿ ಇಪ್ಪತ್ತೈದು ಇದಿಷ್ಟು ಮಾತ್ರ ಇಪ್ಪತ್ತೈದರ ಅಪವರ್ತನಗಳಾಗಿವೆ ಅಂದರೆ ಮೂರು ಅಪವರ್ತನಗಳು ಮಾತ್ರ ಇಪ್ಪತ್ತೈದಕ್ಕಿದೆ ನೀವೊಮ್ಮೆ ನಿಮಗೆ ಯೋಚನೆ ಮಾಡೋಕ್ಕೆ ಬಿಡ್ತೀನಿ ಇಪ್ಪತ್ತೈದಕ್ಕೆ ಯಾಕಿಷ್ಟು ಕಡಿಮೆ ಅಪವರ್ತನಗಳಿದೆ ಅಂತ ಹೇಳಿ ಈಗ ನಂತರ ತೆಗೆದುಕೊಳ್ಳೋಣ ಇಪ್ಪತ್ತು ಈಗ ಇಪ್ಪತ್ತರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ ಒಂದು ಇಪ್ಪತ್ತಲಿ ಇಪ್ಪತ್ತು ಒಂದರ ಮಗ್ಗಿ ನಂತರ ನಾವು ಪರೀಕ್ಷೆ ಮಾಡಿದ್ರೆ ಎರಡು ಎರಡು ಹತ್ತಲಿ ಇಪ್ಪತ್ತು ನಂತರ ಮೂರರ ಬಗ್ಗೆಯಲ್ಲಿ ಇಪ್ಪತ್ತು ಬರೋದಿಲ್ಲ ನಂತರ ಬರೋ ಅಂಥದ್ದು ನಾಲ್ಕು ಐದುಲಿ ಇಪ್ಪತ್ತು ಅಂದರೆ ಈಗ ಇಪ್ಪತ್ತರ ಒಂದು ಅಪವರ್ತನ ಪಟ್ಟಿಯನ್ನು ನೋಡಿದ್ರೆ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತಾಗುತ್ತೆ ಇವೆರಡರಲ್ಲೂ ಸಾಮಾನ್ಯ ಬಾಚಕಗಳಾವುದು ಅಂತ ನೋಡಿದ್ರೆ ಒಂದು ನಾನು ಆಗಲೇ ಹೇಳಿದೆ ಒಂದು ಎಲ್ಲ ಆ ಸಂಖ್ಯೆಗಳಿಗೂ ಸಾಮಾನ್ಯ ಅಪವರ್ತನ ಆಗಿರುತ್ತೆ ಇನ್ನು ಉಳಿದಂಥದ್ದು ಐದು ಈ ಒಂದು ಮತ್ತು ಐದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಐದಾಗಿರೋದ್ರಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತರ ದೊಡ್ಡ ಸಾಮಾನ್ಯ ಭಾಜಕ ಐದು ಆಗಿದೆ ನಾವೀಗ ಮುಂದಿನ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಹತ್ತು ಮತ್ತು ಏಳು ಹತ್ತು ಮತ್ತು ಏಳರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಈ ಹಿಂದಿನ ಎಲ್ಲ ರೀತಿಯ ಹಾಗೇ ನಾವು ಮೊದಲಿಗೆ ಹತ್ತರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ ಒಂದು ಹತ್ತಲಿ ಹತ್ತು ಹತ್ತಿರ ನಂತರ ಮಗಿ ಎರಡರಲ್ಲಿ ನಾವು ನೋಡಿದಾಗ ಎರಡು ಐದ್ಲಿ ಹತ್ತು ಇದಿಷ್ಟು ಮಾತ್ರ ಹತ್ತರ ಅಪವರ್ತನಗಳು ಆಗ್ತವೆ ಈಗ ಹತ್ತರ ನಂತರ ನಮಗೆ ಹತ್ತರ ಜೊತೆಯಲ್ಲಿ ಕೊಟ್ಟಿರುವಂಥದ್ದು ಏಳು ಓ ಏಳು ಅವಿಭಾಜ್ಯ ಅಪವರ್ತನ ಆಗಿರೋದ್ರಿಂದ ಇದು ಒಂದರಿಂದ ಭಾಗಿಸಲ್ಪಡುತ್ತೆ ಮತ್ತು ಅದೇ ಸಂಖ್ಯೆ ಏಳರಿಂದ ಭಾಗಿಸಲ್ಪಡುತ್ತೆ ಏಳರ ಒಂದು ಅಪವರ್ತನವನ್ನು ಪಟ್ಟಿ ಮಾಡೋದು ತುಂಬ ಸುಲಭ ಯಾಕೆಂದರೆ ಏಳು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಈಗ ನೀವು ಈ ಎರಡೂ ಸಂಖ್ಯೆಗಳನ್ನು ಗಮನಿಸಿದರೆ ಇಲ್ಲಿ ಇರುವಂತಹ ಸಾಮಾನ್ಯ ಭಾಜಕ ಮತ್ತು ದೊಡ್ಡ ಸಾಮಾನ್ಯ ಭಾಜಕ ಒಂದು ಮಾತ್ರ ಆಗಿದೆ ಈ ಎರಡೂ ಸಂಖ್ಯೆ ಒಂದರಿಂದ ಮಾತ್ರ ಭಾಗ ಆಗ್ತಾ ಇದ್ದಾವೆ ಹಾಗಾಗಿ ಹತ್ತು ಮತ್ತು ಏಳರ ದೊಡ್ಡ ಸಾಮಾನ್ಯ ಭಾಜಕ ಒಂದು ಆಗಿದೆ ನಾವು ಈ ರೀತಿ ಯಾವುದೇ ಎರಡು ಸಂಖ್ಯೆಯ ದೊಡ್ಡ ಸಾಮಾನ್ಯ ಭಾಜಕ ಈಗ ಹತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಈಗ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ನಾವೇನಾದರೂ ತೆಗೆದುಕೊಂಡ್ವಿ ಅಂತಂದರೆ ಅದರ ಸಾಮಾನ್ಯ ಭಾಜಕ ದೊಡ್ಡ ಸಾಮಾನ್ಯ ಭಾಜಕ ಆಗಿರ್ಬೋದು ಸಾಮಾನ್ಯ ಭಾಜಕ ಆಗಿರ್ಬೋದು ಒಂದಾಗಿರುತ್ತೆ ಆದರೆ ಇಲ್ಲಿ ಹತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಆದರೆ ಹತ್ತು ಮತ್ತು ಏಳನ್ನು ತೆಗೆದುಕೊಂಡ್ರೆ ಅದರ ಸಾಮಾನ್ಯ ಭಾಜಕ ಅಥವಾ ದೊಡ್ಡ ಸಾಮಾನ್ಯ ಭಾಜಕ ಒಂದು ಮಾತ್ರ ಆಗಿದೆ ನಾವು ಇಂತಹ ಸಂಖ್ಯೆಗಳನ್ನು ಒಂದು ಹೆಸರಿನಿಂದ ಹೇಳ್ತೇವೆ ರಿಲೇಟಿವ್ ಪ್ರೈಮ್ ನಂಬರ್ಸ್ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಾಪೇಕ್ಷ ಅವಿಭಾಜ್ಯ ಸಂಖ್ಯೆಗಳು ಇದನ್ನು ಮತ್ತೊಂದು ಹೆಸರಿನಿಂದ ಸಹ ನಾವು ಹೇಳ್ತೇವೆ ಸಹ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೇವೆ ಯಾವುದೇ ಎರಡು ಸಂಖ್ಯೆಯ ದೊಡ್ಡ ಸಾಮಾನ್ಯ ಭಾಜಕ ಜಿ ಸಿ ಡಿ ಒಂದಾಗಿತ್ತು ಅಂತ ಹೇಳಿದ್ರೆ ಅಂತಹ ಸಂಖ್ಯೆಗಳನ್ನು ನಾವು ಸಾಪೇಕ್ಷ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರಿತೇವೆ ನಾವೀಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡು ಆ ಎರಡು ಸಂಖ್ಯೆಗಳ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂತ ನೋಡೋಣ ಈಗ ನಾನು ಇಲ್ಲಿ ತೆಗೆದುಕೊಳ್ತಾ ಇರುವಂಥ ಸಂಖ್ಯೆ ಆರು ಮತ್ತು ಹನ್ನೆರಡು ಈ ಆರು ಮತ್ತು ಹನ್ನೆರಡರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂಥೇಳಿ ನೋಡೋಣ ಈ ಎಲ್ಲ ಹಿಂದೆ ಮಾಡಿದಂತಹ ಲೆಕ್ಕಗಳ ರೀತಿಯಲ್ಲಿಯೇ ನಾವು ಆರರ ಒಂದು ಅಪವರ್ತನವನ್ನು ಪಟ್ಟಿ ಮಾಡೋಣ ಈಗಾಗಲೇ ನಮಗೆ ಅಪವರ್ತನಗಳನ್ನು ಪಟ್ಟಿ ಮಾಡೋದು ಕರಗತ ಆಗಿದೆ ಹಾಗಾಗಿ ನಾವು ಸುಲಭವಾಗಿ ಮಾಡಿಬಿಡ್ತೇವೆ ಒಂದು ಆರಲಿ ಆರು ಎರಡು ಮೂರಲಿ ಆರು ಹಾಂ ಈಗ ಆರರ ಅಪವರ್ತನಗಳು ಒಂದು ಎರಡು ಮೂರು ಆರು ಹಿಂಗ್ ನಂತರದ ಸಂಖ್ಯೆ ಹನ್ನೆರಡೇ ಆಗಿದೆ ಸೊ ಈ ಹನ್ನೆರಡರ ಅಪವರ್ತನಗಳನ್ನು ನಾವು ಪಟ್ಟಿ ಮಾಡಿದ್ರೆ ಒಂದು ಹನ್ನೆರಡಲಿ ಹನ್ನೆರಡು ಎರಡು ಆರು ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ಈಗ ಈ ಎರಡೂ ಸಂಖ್ಯೆಗಳ ಅಪವರ್ತನಗಳ ಪಟ್ಟಿಯನ್ನು ನೋಡಿದ್ರೆ ಈ ಎರಡೂ ಸಂಖ್ಯೆಗಳಲ್ಲಿರುವಂತಹ ಸಾಮಾನ್ಯ ಭಾಜಕಗಳನ್ನು ಪಟ್ಟಿ ಮಾಡಿದ್ರೆ ನಾವು ಕಾಮನ್ ಫ್ಯಾಕ್ಟರ್ಸ್ ಇದನ್ನು ಪಟ್ಟಿ ಮಾಡಿದ್ರೆ ಒಂದು ಈಗಾಗಲೇ ತಿಳಿದಿದೆ ನಮಗೆ ಒಂದು ಎಲ್ಲ ಸಂಖ್ಯೆಗಳ ಸಾಮಾನ್ಯ ಭಾಜಕ ಆಗಿದೆ ಎರಡು ಎರಡರ ನಂತರ ಮೂರು ಮೂರರ ನಂತರ ಆರು ಈಗ ಇವುಗಳಲ್ಲಿ ಅತ್ಯಂತ ದೊಡ್ಡ ಸಾಮಾನ್ಯ ಭಾಜಕ ಯಾವುದು ಅಂತ ನೋಡಿದ್ರೆ ಇದು ತುಂಬ ಸುಲಭ ನಮಗೆ ಗೊತ್ತಾಗ್ತಾ ಇದೆ ಆರು ಆರು ಮತ್ತು ಹನ್ನೆರಡರ ದೊಡ್ಡ ಸಾಮಾನ್ಯ ಭಾಜಕ ಆಗಿದೆ ನೀವು ಇಲ್ಲಿ ಗಮನಿಸಿದ್ರೆ ಈ ಆರು ಈ ಎರಡು ಸಂಖ್ಯೆಯಲ್ಲಿ ಒಂದಾಗಿದೆ ಅಂತ ಅಂದರೆ ಆರು ಹನ್ನೆರಡರ ಅಪವರ್ತನ ಆಗಿರೋದ್ರಿಂದ ಆರು ಹನ್ನೆರಡರನ್ನ ಭಾಗ ಮಾಡೋದರಿಂದ ಆರು ಹನ್ನೆರಡರ ದೊಡ್ಡ ಸಾಮಾನ್ಯ ಭಾಜಕ ಆಗಿರುತ್ತೆ ಹಾಗಾಗಿ ನಮ್ಗೆ ಯಾವುದೇ ಎರಡು ಸಂಖ್ಯೆಯನ್ನು ನೀಡಿದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪವರ್ತನ ಆಗಿದ್ದರೆ ಆ ಚಿಕ್ಕ ಸಂಖ್ಯೆ ದೊಡ್ಡ ಸಾಮಾನ್ಯ ಭಾಜಕ ಆಗಿರುತ್ತೆ ಈಗ ನಾವು ನಾಲ್ಕು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ ಈ ಉದಾಹರಣೆಗಳ ಮೂಲಕ ದೊಡ್ಡ ಸಾಮಾನ್ಯ ಭಾಜಕವನ್ನು ಎರಡು ಸಂಖ್ಯೆಗೆ ಹೇಗೆ ಅಂತ ಹೇಳಿ ಕಲ್ತಿದ್ದೇವೆ ಈ ದೊಡ್ಡ ಸಾಮಾನ್ಯ ಭಾಜಕ ಅಂತ ಹೇಳಿದ್ರೆ ಎರಡು ಸಂಖ್ಯೆಯ ಸಾಮಾನ್ಯ ಭಾಜಕಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ತಿಳ್ಕೊಳ್ಳೋದು ಆಗಿದೆ